ಅಲ್ಲ, ನಾನು ಮುಂಚೆ ಎಕ್ಸ್ಕ್ಯೂಸ್ ಮೀಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೀನಿ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ ಆ್ಯಂಡ್ ಸಾಕಷ್ಟು ವರ್ಷಗಳಿಂದನೂ ಕನಸು ಇತ್ತು ಅದು ಮಾಡಬೇಕು ಅನ್ನೋದು. ಇದು ಒಂದು ಅಂದರೆ ಚಿಕ್ಕ ಚಿಕ್ಕದಾದಂಥ ಒಂದು ಸಪೋರ್ಟ್. ಇವಾಗ ನನಗೂ ಒಂದು ಕಲಿಯೋಂಥ ಒಂದು ಅವಕಾಶ ಸಿಕ್ಕಿದೆ. ಬರೇ ತೆರೆ ಹಿಂದೆ ನಾವು ಆ್ಯಕ್ಟ್ ಮಾಡ್ಕೊಂಡು ಹೋಗೋದಲ್ಲದೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಹಂತದಲ್ಲಿ ನಾವು ಜೊತೆ ಕೂತ್ಕೊಂಡಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಅನ್ನೋದು ಹುಟ್ಟಿದೆ. ಆ್ಯಂಡ್ ಇಂಡಿವಿಜುವಲಿ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಆ್ಯಂಡ್ ಈ ಅಫಿಷಿಯಲಿ ಅದು ಅನೌನ್ಸ್ ಕೂಡ ಆಗಿದೆ, ನಾನೇ ಕೊರಿಯೋಗ್ರಾಫ್ ಮಾಡಿರೋದು ಅನ್ನೋದು. ಸೊ ಇದೊಂದು ನಂಬಿಕೆ ಅನ್ನೋದು ಹುಟ್ಟಿದೆ, ಒಂದು ಒಳ್ಳೆ ಈ ಸಿನಿಮಾ ಮೂಡ್ ಬಂದಿದೆ, ಒಂದು ಕಾನ್ಫಿಡೆನ್ಸ್ ಹುಟ್ಟಿದೆ. ಹೌದು, ನಾವು ಇದರಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದ್ರಿಂದ ಮುಂದೆ ನಾವು ಇಂಡಿವಿಜುವಲಿ ಏನು ಲಾಂಚ್ ಆಗ್ಬೋದು ಅನ್ನೋದು ಒಂದು ಭರವಸೆ ಅನ್ನೋದು ಹುಟ್ಟಿದೆ. ಖಂಡಿತ, ಅಂದರೆ ಈ ಸಿನಿಮಾಕ್ಕೂ ಮುಂಚೆನೇ ಕನಸಿತ್ತು. ಅಂದರೆ ನಾನು ಕೃಷ್ಣಲೀಲ ಪ್ರೊಡ್ಯೂಸ್ ಮಾಡಿದಾಗಲೇ ಪ್ರೊಡಕ್ಷನ್ ಅಂದರೆ ನಾಯಕ ನಟ ಅದೆ, ಆಮೇಲೆ ಪ್ರೊಡ್ಯೂಸರ್ ಅದೇ, ಆಮೇಲೆ ಡೈರೆಕ್ಟರ್ ಆಗಬೇಕು ಅನ್ನೋ ಡೆಫಿನೆಟ್ಲಿ ಮನಸ್ಸಲ್ಲಿದೆ. ಅದು ವೆರಿ ಶಾರ್ಟ್ಲಿ, ಅಂದರೆ ಎಷ್ಟು ದಿನ ಅವಧಿಗಳಲ್ಲಿ ಅಂತ ಗೊತ್ತಿಲ್ಲ, ಬಟ್ ಮೇ ಬಿ ಒನ್ ಸಿನಿಮಾನೋ ಎರಡು ಸಿನಿಮಾ ಆದಮೇಲೆ ನಾನು ಖಂಡಿತವಾಗ್ಲೂ ಅಫಿಷಿಯಲಿ ಇನ್ ಎ ಗ್ರ್ಯಾಂಡ್ ವೇ ಅದು ಅನೌನ್ಸ್ ಮಾಡಿ ಮಾಡ್ತೀನಿ. ಸರ್, ಆ ಸಿನಿಮಾದ ನಿರ್ದೇಶನ ಜವಾಬ್ದಾರಿ ಈಗಲೇ ನಿಮ್ಮ ಮನಸ್ಸಲ್ಲಿದೆ, ಕಲ್ಪನೆಯಲ್ಲಿದೆ? ಅದು ಅಂದರೆ ಈಗ ಸಾಕಷ್ಟು ಮಲ್ಟಿ ಸ್ಟಾರ್ ಸಿನಿಮಾಗಳು ಆಲೋಚನೆಗಳು ಕೂಡ, ನಿಮ್ಮ ಫಸ್ಟ್ ಡೈರೆಕ್ಷನ್ ಅಂತ ಬಂದರೆ ಯಾವ ಥರ ಕಲ್ಪನೆ ಇದೆ ಸರ್? ಅಫ್ಕೋರ್ಸ್, ಅಂದರೆ ನನಗೆ ಒಂದು ರೊಮ್ಯಾಂಟಿಕ್ ಸಿನಿಮಾ ಮಾಡಬೇಕನ್ನೋದೇ ಇದೆ. ಬಟ್ ಅಂದರೆ ಯಾರು ಮಾಡದೇ ಇರತಕ್ಕಂಥ ಒಂದು ಏನಾದರೂ ಒಂದು ಅಂದರೆ ಗ್ರ್ಯಾಂಡಿಯರ್ನಲ್ಲಿ ತೋರಿಸ್ಬೇಕನ್ನೋದು ಒಂದು ಭಾಳ ಆಸೆ ಇದೆ. ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಂತಲೇ ಅಂದ್ಕೊಳ್ಳಿದೆ, ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಪ್ರಯತ್ನ ಅಂತ ಖಂಡಿತ ಇದೆ. ಬಟ್ ಒಂದು ಲವ್ ಸ್ಟೋರಿ ಎಲ್ಲ ಇಡೀ ಭಾರತ ತಿರುಗಿ ನೋಡಬೇಕು ಅನ್ನೋ ಥರದ್ದು ಒಂದು ಕಲ್ಪನೆ ಡೆಫಿನೆಟ್ಲಿ ನನ್ನ ಮನಸ್ಸಲ್ಲಿದೆ.